ಹೆಲೋ ಎವ್ರಿವನ್, ವೆಲ್ಕಮ್ ಟು ಶ್ವೇತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಗೋಬಿ ಲಾಲಿಪಾಪ್. ತುಂಬ ಟೇಸ್ಟಿಯಾಗಿ, ಸ್ಪೈಸಿಯಾಗಿ, ಈಸಿಯಾಗಿರುತ್ತೆ. ಮಕ್ಕಳಿಗೆ ಇವಾಗ ತುಂಬ ಇಷ್ಟ ಆಗುತ್ತೆ. ಇವಾಗ ಮಳೆಗಾಲ, ಬೇರೆ ಟೀ ಟೈಮ್ ಸ್ನ್ಯಾಕ್ಸು. ಇವಾಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಬಂದಮೇಲೆ ನಾನಿಲ್ಲಿ ಕಾಲಿಫ್ಲವರ್ನ ಸಣ್ಣ ಸಣ್ಣದ್ದು ದಪ್ಪದು ಎರಡೂ ಮಿಕ್ಸ್ ಮಾಡಿ ದೊಡ್ಡ ದೊಡ್ಡದಾಗಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು, ಅದರಲ್ಲಿರೋ ಕೆಮಿಕಲ್ಸು, ಆ ಹುಳುಗಳೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಒಂದು ಜಾಸ್ತಿ ಕುದಿಸ್ಬೇಡಿ. ಇವಾಗ ಅಷ್ಟರಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟು, 2 ಸ್ಪೂನು ಮೈದಾ, ಒಂದು 2 ಸ್ಪೂನು ಕಾರ್ನ್ಫ್ಲೋರು ಇಲ್ಲ ಕಾರ್ನ್ ಸ್ಟಾರ್ಚ್ ಅಂತೀವಲ್ಲ ಅದು, ಅದಕ್ಕೆ ಜೊತೆಗೇ 1 ಸ್ಪೂನು ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ನೀವು ಪೇಸ್ಟ್ ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಶುಂಠಿನ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕೂಡ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಮೆಣಸು ಪುಡಿ, ಕಾಳು ಮೆಣಸು ಇಲ್ಲ ಕರಿಮೆಣಸು ಬರ್ತಲ್ಲ ಅದ್ರ ಪುಡಿ, 1 ಸ್ಪೂನಷ್ಟು ಚಿಲ್ಲಿ ಸಾಸು, 1-2 ಸ್ಪೂನಷ್ಟು ಟೊಮೆಟೊ ಕೆಚಪ್ಪು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ, ಒಂದು 1/2 ಲೋಟ ಅಷ್ಟು ಫಸ್ಟು ನೀರು ಹಾಕ್ಕೊಳ್ಳಿ. ಒಂದೇ ಸತಿ ಹಾಕೋಬೇಡಿ, ನೀರು ನೀರಾಗಿ ಆಗಿಬಿಡುತ್ತೆ. ಇದು ನೀರಾಗಿ ಬೇಡ ನಮಗೆ, ಮಿಕ್ಸರು ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿನೂ ಅಂತಲ್ಲ, ಮಾಮೂಲಿ ಇವಾಗ ನಾವು ಬೋಂಡಾ ಇಲ್ಲ ಪಕೋಡ ಮಾಡೋಕ್ಕೆ ಮಾಡ್ಕೋತೀವಲ್ಲ ಅಷ್ಟು ಗಟ್ಟಿಗಿರಬೇಕು. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಾರು ಮಾಡ್ಬೋದು, ಇಲ್ಲ ನೀವು ಕೈಯಲ್ಲೇ ಮಾಡ್ಕೋತೀನಿ ಅಂದರೂ ಮಾಡ್ಬೋದು, ಇಲ್ಲ ವಿಸ್ಕರ್ ತೊಗೊಂಡು ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ, ಲಂಪ್ಸ್ ಇರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಕೂಡ ಗಂಟು ಗಂಟು ಬರಬಾರ್ದು. ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಹಿಂಗೆ ಇರಲಿಕ್ಕೆ ಸ್ವಲ್ಪ ನೀರಾಗಬೇಕು ಅಂದರೆ ನೀರಾಗಿ ಮಾಡ್ಕೊಳ್ಳಿ, ಬಟ್ ತುಂಬ ನೀರು ಹಾಕಬೇಡಿ, ಚೂರು ಚೂರೇ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಚೆನ್ನಾಗಿ ಲಂಪ್ ಇಲ್ಲದೆ ಇರೋಂಗೆ ಮಾಡ್ಕೊಳ್ಳಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನು ನಿಮಗೆ ಸಿಗುತ್ತೆ. ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಆ ಕಾಲಿಫ್ಲವರ್ನ ಒಂದೊಂದನ್ನೇ ಇದರಲ್ಲಿ ಡಿಪ್ ಮಾಡಿ ಇಟ್ಕೋತಿದ್ದೀನಿ. ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರೊಳಗೆ ಇಟ್ಬಿಟ್ಟು ಒಂದು 10 ನಿಮಿಷ ಮ್ಯಾರಿನೇಟ್ ಆಗಿಬಿಟ್ಬಿಡಿ, ಅಂದರೆ ಅದರಲ್ಲೇ ನೆನೆಯೋಕ್ಕೆ ಬಿಟ್ಬಿಡಿ ಒಂದು 10 ನಿಮಿಷ. ಆವಾಗ ಆ ಮಿಕ್ಸ್ಚರು ಈ ಕಾಲಿಫ್ಲವರ್ ಜೊತೆ ಚೆನ್ನಾಗಿ ಹೊಂದ್ಕೊಳುತ್ತೆ. ಆವಾಗ ನೀವು ಅದನ್ನು ಬೇಯಿಸಿದ್ರು ಅದ್ರ ಮಸಾಲೆ ಎಲ್ಲ ಹಾಗೇ ಇರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡಿ, ಒಂದು ಪ್ಲೇಟ್ ಕೂಡ ಮುಚ್ಚಿಡ್ಬೋದು. ಇವಾಗ ನೋಡಿ 10 ನಿಮಿಷ ಆದಮೇಲೆ ಎಣ್ಣೆನ ಬಿಸಿಗಿಟ್ಟು ಇಟ್ಟಿದ್ದೀನಿ, ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಧಾನಕ್ಕೆ ಇವಾಗ ಮ್ಯಾರಿನೇಟ್ ಆಗಿದೆಯಲ್ಲ ಅದ್ರ ಜೊತೆಯೇ ಸ್ವಲ್ಪ ಹಿಟ್ಟನ್ನು ಅದ್ರ ಜೊತೆ ಹಾಕ್ಕೊಂಡು ಕರ್ಕೊಳ್ಳಿ. ನಿಧಾನಕ್ಕೆ ಒಂದೊಂದೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಟ್ಟಿಗೆ ಸೇರಿಕೊಂಡು ಅದು ಮಿಕ್ಸ್ ಆಗಿಬಿಡುತ್ತೆ. ಒಂದೊಂದೇ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅವಾಗವಾಗ ಸಪ್ರೇಟ್ ಮಾಡ್ತಾ ಇರಿ, ಇಲ್ಲಾಂದರೆ ಎಲ್ಲ ಒಟ್ಟೊಟ್ಟಿಗೆ ಒಂದ್ರ ಜೊತೆ ಒಂದು ಮಿಕ್ಸ್ ಆಗಿಬಿಟ್ಟು ಒಟ್ಟಿಗೆ ಬೇಯುತ್ತೆ. ಇವಾಗ ಒಂದು ಕಡೆ ಸ್ವಲ್ಪ ಬಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರ್ಕೊಳ್ಳಿ, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಬಂದಂಗಿರುತ್ತೆ, ಅರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ. ಇವಾಗ ಇನ್ನೊಂದು ಕಡೆ ಫ್ಲಿಪ್ ಮಾಡಿಕೊಂಡು ಕರ್ಕೊಳ್ಳಿ. ಇವಾಗ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಆಗಿದೆ, ಆ ಬಬಲ್ಸ್ ಎಲ್ಲ ಬರೋದು ನಿಲ್ತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಆ ಬಬಲ್ಸ್ ಬರೋದು ನಿಂತ ಮೇಲೆ ತೆಕ್ಕೊಳ್ಳಿ. ನೋಡಿ ಈ ಥರ ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ ಹಾಕಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಒಂದೊಂದನ್ನೇ ಸಪ್ರೇಟಾಗಿ ಕರ್ಕೊಳ್ಳಿ. ಇವಾಗ ನೋಡಿ ಬಿಸಿ ಬಿಸಿಯಾದ ಸ್ಪೈಸಿಯಾಗಿ
ಗೋಬಿ ಲಾಲಿಪಾಪ್ ರೆಡಿ ಆಗಿದೆ. ಕೆಚಪ್ ಜೊತೆ ಇಲ್ಲಾಂದರೆ ಚಿಲ್ಲಿ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸಾಫ್ಟಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.